ಹುಬ್ಬಳ್ಳಿಯ ಕೇಸ್ ಬಗ್ಗೆ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒತ್ತಡಗಳಿಗೆ ಮಣಿದು ಆರೋಪಿಗಳನ್ನ ಬಿಟ್ಕಳಿಸ್ತೀರಾ ನೀವು? ಇದೇನ್ರಿ ಪೊಲೀಸರು ಮಾಡ್ತಕ್ಕಂಥ ಕೆಲಸ? ಬೇಕಾದಾಗ ಅರೆಸ್ಟ್ ಮಾಡೋದು, ಒತ್ತಡ ಜಾಸ್ತಿ ಆದಾಗ ಬಿಟ್ಬಿಡೋದು, ಇದಾ ನಿಮ್ಮ ಕೆಲಸ? ಈ ರೀತಿನ ವರ್ತನೆ ಮಾಡೋದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಸರ್ಕಾರದ ಕೈಗೊಂಬೆ ಆಗಬಾರದು ಅಂತ ಹೇಳಿ ಹುಬ್ಬಳ್ಳಿಯ ಕೇಸ್ಗೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒತ್ತಡಗಳಿಗೆ ಮಣಿದು ಆರೋಪಿಗಳನ್ನು ಬಿಟ್ಕಳಿಸಿದ್ದಾರೆ. ಇವ್ರಿಗೆ ಬೇಕೆಂದಾಗ ಅರೆಸ್ಟ್ ಮಾಡೋದು, ಬೇಡ ಅಂದಾಗ ಒತ್ತಡ ಬಂದಾಗ ಬಿಟ್ಬಿಡೋದು ಮಾಡ್ತಾ ಇದ್ದಾರೆ. ಖಚಿತ ಮಾಹಿತಿ ಇದ್ದರೆ ಮಾತ್ರ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅಂಥೇಳಿ ಸದನದಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡಬೇಕು ಅಂತ ಕೂಡ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಒಂದು ಬಹಳ ಗುರುತರವಾದಂಥ ಆಪಾದನೆ ಇದು. ಯಾರಾದರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಕ್ಕಂಥವ್ರಿಗೆ ಸ್ಪಷ್ಟ ಮಾಹಿತಿ ಇದ್ದಾಗ ಕೇಸ್ ಬುಕ್ ಮಾಡಬೇಕಾದ್ರೆ ಅವ್ರನ್ನ ಸ್ಪಷ್ಟ ಮಾಹಿತಿ ತೊಗೊಂಡು ಬುಕ್ ಮಾಡಬೇಕಾಗಿತ್ತು. ಬುಕ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಅವ್ರನ್ನ ಹೇಳಿಕೆ ತೊಗೊಂಡು ಬೇಲ್ ಮೇಲೆ ಬಿಟ್ಟಿದ್ರು ನನಗಂತೂ ಗೊತ್ತಿಲ್ಲ. ಅದು ಯಾಕೆ ಬಿಟ್ರು ಅವ್ರನ್ನ? ನೀವು ಶಾಹೀನ್ ಶಾಲೆಯ ಪ್ರಕರಣದಲ್ಲಿ ನೀವು ಅವರನ್ನ ಜೈಲಲ್ಲಿ ಹಾಕಿ ಸುಮಾರು ಎರಡು ವಾರಕ್ಕಿಂತ ಹೆಚ್ಚು ಸಮಯ ಅವರು ಜೈಲಿನಲ್ಲೇ ಇದ್ದರು. ಅಲ್ಲಿಯ ಪ್ರಕರಣ ಏನು? ಅಲ್ಲಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡಿಲ್ಲ ತಾನೆ? ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಕ್ಕಂಥವ್ರಿಗೆ ನೀವು ಬೇಲ್ ಮೇಲೆ ಬಿಡ್ತೀರಾ, ಮತ್ತೆ ಒತ್ತಡ ಬಂದ ಮೇಲೆ ಮತ್ತೆ ಇವತ್ತು ಅರೆಸ್ಟ್ ಮಾಡ್ತೀರಾ? ಏನು ಇದೇನು ಮಕ್ಕಳಾಟ ಆಗಿದೆಯಾ? ಉದ್ದೇಶ ಏನು? ಯಾವುದ್ರ ಬಗ್ಗೆ ಸೀರಿಯಸ್ ತೊಗೊಳ್ಬೇಕು ಅದ್ರ ಬಗ್ಗೆ ಸೀರಿಯಸ್ ತೊಗೊಂಡಿಲ್ಲ, ಮತ್ತು ಬಹುಶಃ ಇಲ್ಲಿ ಬೇರೆ ಒತ್ತಡಗಳ ಮಣಿದು ಅವರನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಆಗಿದೆ. ಅಂದರೆ ಈ ರೀತಿಯಾದ ಆಡಳಿತ ಇವತ್ತು ಒಂದು ನಗೆ ಪಾಡ್ಲಿಗೆ ಒಂದು ಈಡಾಗ್ತಕ್ಕಂಥ ಆಡಳಿತ ಇದು ಖಂಡಿತ. ಇದು